ಈ ವಿಡಿಯೋದಲ್ಲಿ ನಾವು ಬಹುಸಂಖ್ಯೆಗಳ ಗುಣಕಾರವನ್ನು ಅಭ್ಯಾಸ ಮಾಡ್ತಾ ಒಂದು ಹೊಸ ನಿಯಮವನ್ನು ಕಲಿಯೋಣ ನೋಡಿ ನಾಲ್ಕು ಇಂಟು ಐದು ಇಂಟು ಎರಡು ಇದನ್ನು ಹೇಗೆ ಮಾಡ್ತೀರಾ ಈ ವಿಡಿಯೋವನ್ನು ಪಾಸ್ ಮಾಡಿ ನೀವೇ ಮಾಡೋದಕ್ಕೆ ಪ್ರಯತ್ನ ಮಾಡಿ ನೋಡಿ ನೋಡಿ ನಿಮ್ಮಲ್ಲಿ ಬಹಳಷ್ಟು ಮಕ್ಕಳು ಮೊದಲು ಈ ನಾಲ್ಕು ಇಂಟು ಐದನ್ನು ಕಂಡು ತದನಂತರ ಅದನ್ನು ಎರಡಕ್ಕೆ ಗುಣಿಸಿರ್ಬೋದು ಅಂದರೆ ನಾಲ್ಕು ಇಂಟು ಐದು ಇಂಟು ಎರಡು ಇದನ್ನು ನೀವು ಬಹಳಷ್ಟು ಮಕ್ಕಳು ಮೊದಲು ಇವೆರಡನ್ನು ಗುಂಪು ಮಾಡಿಕೊಂಡು ಗುಣಿಸಿ ಬಂದ ಉತ್ತರವನ್ನು ಎರಡರೊಂದಿಗೆ ಗುಣಿಸಿರ್ಬೋದು ಹಾಗಾಗಿ ಇವೆರಡು ಗುಂಪು ಅಂತ ಸೂಚಿಸೋದಕ್ಕೆ ನಾನು ಇಲ್ಲಿ ಆವರಣವನ್ನು ಬಳಸಿದ್ದೀನಿ ಹಾಗಾದರೆ ನಾಲ್ಕು ಇಂಟು ಐದು ಅಂದರೆ ಎಷ್ಟು ಅದು ಇಪ್ಪತ್ತಕ್ಕೆ ಸಮ ಹೌದಾ ಈಗ ಇದನ್ನ ಎರಡರೊಂದಿಗೆ ಗುಣಿಸಿದ್ರೆ ಇಪ್ಪತ್ತೆರಡ ನಲವತ್ತು ಬಂತು ಅಲ್ವಾ ಹಾಗಾಗಿ ಇದರ ಉತ್ತರ ಅಂತ ಹೇಳ್ಬೋದು ಹಾಗಾಗಿ ನಾಲ್ಕು ಇಂಟು ಐದು ಇಂಟು ಎರಡು ಇದರ ಉತ್ತರ ಎಷ್ಟು ನಲವತ್ತು ಇದೇ ಲೆಕ್ಕವನ್ನ ಈ ರೀತಿ ಹೇಳಿದ್ರೆ ನೋಡಿ ಐದು ಇಂಟು ಎರಡು ಇಂಟು ನಾಲ್ಕು ತಕ್ಷಣ ಈ ವಿಡಿಯೋನ ಪಾಸ್ ಮಾಡಿ ನಿಮ್ಮಲ್ಲಿ ಯಾರು ಫಸ್ಟ್ ಈ ಲೆಕ್ಕವನ್ನು ಮಾಡ್ತೀರಾ ನೋಡೋಣ ನೋಡಿ ಐದು ಇಂಟು ಎರಡು ಇಂಟು ನಾಲ್ಕನ್ನು ಕಂಡು ಮೊದಲು ಐದು ಇಂಟು ಎರಡನ್ನು ಒಂದು ಗುಂಪು ಮಾಡ್ಕೊಂಡಿರ್ತೀರಾ ಬಂದ ಉತ್ತರವನ್ನು ನಾಲ್ಕರ ಜೊತೆ ಗುಣಿಸಿರ್ಬೋದು ಅಂದರೆ ಐದು ಇಂಟು ಎರಡು ಒಂದಾಗ ಅದು ಹತ್ತಕ್ಕೆ ಸಮ ಹೌದಾ ಹತ್ತು ಇಂಟು ನಾಲ್ಕು ಅಂದರೆ ಹತ್ತು ಇಂಟು ನಾಲ್ಕು ನಲವತ್ತು ಆದ್ದರಿಂದ ನಮ್ಮ ಉತ್ತರ ಮತ್ತೆ ನಲವತ್ತೇ ಬಂತು ನೋಡಿ ಐದು ಇಂಟು ಎರಡು ಇಂಟು ನಾಲ್ಕು ಗುಣಿಸಿದಾಗಲೂ ನಲವತ್ತು ನಾಲ್ಕು ಇಂಟು ಐದು ಇಂಟು ಎರಡು ಗುಣಿಸಿದ್ರು ನಲವತ್ತು ಹಾಗಾದರೆ ಇವೆರಡರಲ್ಲಿ ಏನು ವ್ಯತ್ಯಾಸ ಇದೆ ಬರೀ ನಾವು ಕ್ರಮವನ್ನು ಬದಲಾಯಿಸಿದೀವಿ ಇಲ್ಲಿ ಗಮನಿಸಿ ಮೊದಲು ನಾಲ್ಕು ಇಂಟು ಐದನ್ನು ಗುಂಪು ಮಾಡಿ ಗುಣಿಸಿ ಬಂದ ಉತ್ತರವನ್ನು ಎರಡರ ಜೊತೆ ಗುಣಿಸಿದ್ವಿ ಆಗ ನಮಗೆ ನಲವತ್ತು ಸಿಕ್ತು ಆದರೆ ಇಲ್ಲಿ ಮೊದಲು ಐದು ಇಂಟು ಎರಡನ್ನು ಗುಂಪು ಮಾಡಿದ್ವಿ ಬಂದ ಉತ್ತರಕ್ಕೆ ನಾಲ್ಕರಿಂದ ಗುಣಿಸಿದ್ವಿ ಆಗ ನಲವತ್ತು ಬಂತು ಅಂದ್ರೆ ಇಲ್ಲಿ ಗಮನಿಸ್ಬೇಕು ಮಕ್ಕಳೇ ನಾಲ್ಕು ಇಂಟು ಐದು ಇಂಟು ಎರಡನ್ನು ಈ ಎರಡು ವಿಧಾನದಲ್ಲಿ ಯಾವ್ದ್ರಲ್ಲಾರು ಮಾಡಿದ್ರು ಒಂದೇ ಉತ್ತರ ಬರುತ್ತೆ ಅಂದ್ರೆ ಇಲ್ಲಿ ನಾವು ಕ್ರಮವನ್ನ ಬದಲಾಯಿಸಿ ಗುಣಿಸ್ತಾ ಇದೀವಿ ಅಷ್ಟೇ ಹಾಗಾಗಿ ಕ್ರಮ ಬದಲಾಯಿಸಿ ಗುಣಾಕಾರವನ್ನ ಮಾಡಿದ್ರೆ ಉತ್ತರದಲ್ಲಿ ಯಾವ ವ್ಯತ್ಯಾಸನೂ ಇರೋದಿಲ್ಲ ಈಗ ಬೇಕಾದರೆ ನೀವು ಈ ವಿಡಿಯೋವನ್ನು ಪಾಸ್ ಮಾಡಿ ನಾಲ್ಕು ಇಂಟು ಐದು ಇಂಟು ಎರಡನ್ನು ನೀವು ಯಾವುದೇ ಬೇರೆ ಕ್ರಮದಲ್ಲಾದರೂ ಸರಿ ಗುಣಿಸಿ ಚೆಕ್ ಮಾಡಿ ನೋಡಿ ಯಾವ ಉತ್ತರ ಬರುತ್ತೆ ಅಂತ ನೋಡಿ ಹಾಂ ನಾವೇ ಮಾಡೋಣವಾ ನೋಡಿ ಎರಡು ಇಂಟು ನಾಲ್ಕು ಇಂಟು ಐದು ಇದರಲ್ಲಿ ನಾನೀಗ ಮೊದಲು ಇವೆರಡನ್ನು ಗುಂಪು ಮಾಡ್ತಾ ಇದ್ದೀನಿ ಹೌದಾ ಇದು ಕೂಡ ಇದೇ ಲೆಕ್ಕನೇ ನಾಲ್ಕು ಇಂಟು ಐದು ಇಂಟು ಎರಡನ್ನು ನಾನು ಮೊದಲು ಎರಡು ನಾಲ್ಕನ್ನು ಗುಂಪು ಮಾಡಿ ಬಂದ ಉತ್ತರವನ್ನು ಐದರ ಜೊತೆ ಗುಣಿಸ್ತೀನಿ ಹಾಗೇನಾಗುತ್ತೆ ಎರಡು ಎಷ್ಟು ಎಂಟು ಅಲ್ವಾ ಇಂಟು ಈ ಐದನ್ನು ಈಗ ಗುಣಿಸೋಣ ಹಾಗಾದ್ರೆ ಎಂಟು ಇಂಟು ಐದು ಎಷ್ಟಕ್ಕೆ ಸಮ ನಲವತ್ತಕ್ಕೆ ಸಮ ಅಂದ್ರೆ ನೋಡಿ ಮತ್ತೆ ನಮಗೆ ಅದೇ ಉತ್ತರ ಸಿಕ್ತು ಇಲ್ಲಿ ನೋಡಿ ಮೂರು ಸಲನು ಕೂಡ ನಾವು ಕ್ರಮ ಬದಲಾಯಿಸಿ ಗುಣಿಸಿದ್ವಿ ಆದರೂ ಕೂಡ ಅದೇ ಉತ್ತರ ಸಿಕ್ಕಿದೆ ಈ ಮೂರನ್ನು ಹೋಲಿಕೆ ಮಾಡಿದ್ರೆ ನಿಮಗಿಲ್ಲೊಂದು ವಿನ್ಯಾಸ ತಿಳಿಬಹುದು ಏನು ಅಂದರೆ ಕ್ರಮವನ್ನು ಬದಲಾಯಿಸಿದ್ರೂ ಕೂಡ ಉತ್ತರ ಒಂದೇ ಬರುತ್ತೆ ಅಂದರೆ ನೋಡಿ ನಾಲ್ಕು ಇಂಟು ಐದು ಇಂಟು ಎರಡು ಅನ್ನೋದು ನಾಲ್ಕು ಇಂಟು ಐದು ಗುಂಪು ಇಂಟು ಎರಡು ಇದು ಮತ್ತೆ ಯಾವುದಕ್ಕೆ ಸಮ ಇರುತ್ತೆ ನಾಲ್ಕು ಇಂಟು ಐದು ಇಂಟು ಎರಡು ಇವೆರಡು ಗುಂಪುಗಳ ಗುಣಾಕಾರಕ್ಕೆ ಅಂದರೆ ನಾಲ್ಕು ಇಂಟು ಐದು ಇಂಟು ಎರಡನ್ನು ನಾವು ಮೊದಲೆರಡು ಸಂಖ್ಯೆಗಳನ್ನು ಗುಂಪು ಮಾಡಿ ಬಂದ ಉತ್ತರವನ್ನು ಮೂರನೇ ಸಂಖ್ಯೆಗೆ ಗುಣಿಸಿದ್ರೂ ಅದೇ ಉತ್ತರ ಸಿಗುತ್ತೆ ಅಥವಾ ಕಡೆಯ ಎರಡು ಸಂಖ್ಯೆಗಳನ್ನು ಗುಂಪು ಮಾಡಿ ಅವುಗಳನ್ನು ಗುಣಿಸಿ ಬಂದ ಉತ್ತರಕ್ಕೆ ಮೊದಲನೇ ಸಂಖ್ಯೆಯನ್ನು ಗುಣಿಸಿದ್ರು ಆಗಲೂ ಕೂಡ ಎಷ್ಟು ಬಂದಿದೆ ಉತ್ತರ ನಲವತ್ತೇ ಬಂದಿದೆ ಹೌದಾ ಇದನ್ನೇ ನಾವು ಗಣಿತದಲ್ಲಿ ಗುಣಾಕಾರದ ಸಹವರ್ತನೀಯ ಗುಣ ಅಂತ ಕರಿತೀವಿ ಹಾಗಾದರೆ ಇದು ಬರೀ ಮೂರೇ ಸಂಖ್ಯೆಗಳಿಗೆ ಅನ್ವಯಿಸುವಂತಹ ಗುಣನ ಖಂಡಿತ ಅಲ್ಲ ನೋಡಿ ನಾವು ಎರಡು ಅಂಕಿಗಳನ್ನು ಗುಣಿಸುವಾಗಲೂ ಗಮನಿಸಿದ್ವಿ ಅದರ ಕ್ರಮ ಬದಲಾವಣೆ ಆದರೆ ಏನೂ ತೊಂದರೆ ಆಗೋಲ್ಲ ಅಂದರೆ ಉದಾಹರಣೆಗೆ ನೋಡಿ ಐದು ಇಂಟು ಎರಡು ಅಂದರೆ ಹತ್ತು ಎರಡು ಇಂಟು ಐದು ಅಂದರೂ ಕೂಡ ಹತ್ತೆ ಆದ್ದರಿಂದ ಗುಣಾಕಾರದ ಸಹವರ್ತನೀಯ ಗುಣ ಬರೀ ಮೂರು ಸಂಖ್ಯೆಗಳಿಗೆ ಅನ್ವಯಿಸುವುದಷ್ಟೇ ಅಲ್ಲ ನಾಲ್ಕು ಐದು ಅಥವಾ ಸಾವಿರ ಸಂಖ್ಯೆಗಳನ್ನು ತಗೊಂಡು ನೀವು ಗುಣಿಸುವಾಗಲೂ ಕೂಡ ಕ್ರಮವನ್ನ ಬದಲಾಯಿಸಿ ಗುಣಿಸಿದ್ರೆ ಅದೇ ಉತ್ತರವನ್ನ ಪಡಿತೀರಿ ಈ ವಿಡಿಯೋದ ನಂತರ ನೀವು ಆಲೋಚಿಸಿ ಮಕ್ಕಳೇ ಈ ಗುಣಕಾರದ ಸಹವರ್ತನೀಯ ಗುಣದಿಂದ ಏನು ಉಪಯೋಗ ಇದನ್ನು ಯಾತಕ್ಕೆ ಕಲಿಬೇಕು ಇದು ಗಣಿತವನ್ನ ಸರಳೀಕರಿಸುತ್ತೆ ಈಗಷ್ಟೇ ಅಲ್ಲ ಇದು ಮುಂದೆ ನಿಮ್ಮ ಗಣಿತದ ಕಲಿಕೆಯನ್ನು ಸುಲಭೀಕರಿಸುತ್ತೆ ಹಾಗಾಗಿ ನಾವು ಗುಣಾಕಾರದ ಸಹವರ್ತನೀಯ ಗುಣವನ್ನು ಕಲಿಬೇಕು